ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅಳ್ಬೇಡಿ ಚಿಕ್ಕಿ. ಅಲ್ಲ ಚಿಕ್ಕಿ, ನಿಮ್ ಕೋಪನೆ ಬರೋದಿಲ್ವಾ? ಯಾಕ್ ಚಿಕ್ಕಿ ನೀವ್ ಹೀಗಿದ್ದೀರಾ? ಯಾರೇನೇ ಹೇಳಿದ್ರು, ನಿಮ್ಗೆಷ್ಟೇ ನೋವಾದ್ರು ತಿರುಗ್ಸಿ ಯಾರಿಗೂ ಏನು ಹೇಳೋದೇ ಇಲ್ವಲ್ಲ ನೀವು. ಯಾಕ್ ಚಿಕ್ಕಿ, ನಿಮಗ್ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನನಗೆ ಎಷ್ಟು ಬೇಜಾರಾಗೋದ್ ಗೊತ್ತಾ? ನೀವ್ ಹೇಗಿದ್ದನ್ನೆಲ್ಲ ಸಹಿಸ್ಕೊಂಡಿದ್ದೀರಾ? ನೀವು ಈ ಮನೇಲಿ 108 ಅಲ್ಲ ಅಲ್ಲ 10,000 ಕೆಲಸಗಳನ್ನ ಮಾಡ್ತೀರಾ. ನಿಮ್ ಬೆಲೆ ಏನು ಅಂತ ಗೊತ್ತಾ ಚಿಕ್ಕಿ ನಿಮ್ಗೆ? ಏನಮ್ಮ ನೀನು ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಿದ್ಯ ವರ್ಷ? ನಾನ್ ಏನೇನು ಮಾತಾಡ್ತಿಲ್ಲ ಚಿಕ್ಕಿ, ನಿಮ್ ಬೆಲೆ ಏನು ಅಂತ ನಿಮಗ್ ಗೊತ್ತಾಗ್ಬೇಕು, ಅದಕ್ಕೋಸ್ಕರ ನಾನ್ ಮಾತಾಡ್ತಿದ್ದೀನಿ. ಚಿಕ್ಕಿ, ನಿಮಗೆ ಅಂತ ಒಂದ್ ಸೆಲ್ಫ್ ರೆಸ್ಪೆಕ್ಟ್ ಬೆಳೆಸ್ಕೊಳ್ಳಿ. ನೀವ್ ಮಾಡಿರೋದ್ರಲ್ಲಿ ತಪ್ಪಿಲ್ಲ ಅಂದ್ರೆ ಧೈರ್ಯವಾಗಿ ತಿರ್ಗ ಮಾತಾಡಿ, ಇಲ್ಲ ಅಂದ್ರೆ ಎಲ್ರೂ ನಿಮ್ಮನ್ನ ಗುಲಾಮ್ ತರ ಟ್ರೀಟ್ ಮಾಡ್ತಾರೆ ಈ ಮನೇಲಿ. ಚಿಕ್ಕಿ, ನಾನೊಂದ್ ಮಾತು ಹೇಳ. ಏನ್ ವರ್ಷ? ನೀವೊಂದು 4 ದಿನ ಬೇಡ ಬೇಡ, ಒಂದ್ 4 ಗಂಟೆ ಎಲ್ಲಾದ್ರೂ ಈ ಮನೆ ಬಿಟ್ಟು ಹೊರಗಡೆ ಹೋಗಿ. ಇಲ್ಲ ಇಲ್ಲ, ನೀವ್ 4 ದಿನಾನೆ ನಿಮ್ ತಾಯಿ ಮನೆಗ್ ಹೋಗಿ ಹೇಳ್ತೀನಿ, ಅವಾಗ್ ನೋಡಿ ಈ ಶಾಂತಿ ನಿವಾಸ ಹೇಗಿರುತ್ತೆ ಅಂತ. ಎಲ್ರು ಯಾವ ಅವಸ್ಥೆಲಿ ಇರ್ತಾರೆ ಅಂತ ಅವ್ರಿಗಾಗ ಗೊತ್ತಾಗುತ್ತೆ. ಒಂದು 4 ದಿನ ನೀವೇನು, ನಿಮ್ ಬೆಲೆ ಏನು, ನಿಮ್ ತೂಕ ಏನು ಅಂತ ಈ ಮನೇಲಿರೋರ್ ಎಲ್ರಿಗೂ ಗೊತ್ತಾಗುತ್ತೆ. ಅವಾಗ ನಿಮ್ಗ್ ಆಟೋಮೆಟಿಕ್ ಆಗಿ ಎಲ್ರೂ ಗೌರವ ಕೊಡಕ್ ಶುರು ಮಾಡ್ತಾರೆ. ಹ್ಮ್, ನಿಮ್ ತಾಯಿ ಮನೆಗ್ ನೀವ್ ಹೋಗ್ಬಿಟ್ ಬನ್ನಿ ಚಿಕ್ಕಿ. ಶಾಂತಿ, ಯಾವಾಗ ಹೋಗ್ತೀಯ ಗಂಡನ್ ಮನೆಗೆ? ಅಮ್ಮ, ಅದು ನಾನು. ಏನೋ ಕೊಟ್ಟೆಣ್ಣು ಕುಲುಕ್ ಹೊರಗೆ ಅನ್ನೋದನ್ನ ಮರ್ತ್ಬಿಟ್ಯಾ? ಮದ್ವೆ ಮಾಡ್ಕೊಟ್ಮೇಲೆ ಗಂಡನ್ ಮನೇಲೆ ಇರ್ಬೇಕು, ಅವಾಗವಾಗ ಇಲ್ಲಿ ಬರೋದೆಲ್ಲ ಇಟ್ಕೋಬೇಡ. ಅಲ್ಲ, ಸಣ್ಣ ಪುಟ್ಟದಕ್ಕೆಲ್ಲ ಇಲ್ಲಿ ಓಡ್ ಬಂದ್ಬಿಟ್ರೆ? ಅಮ್ಮ ನನ್ ಗರ್ಭಿಣಿ, ಸೀಮಂತ ಮಾಡ್ ಕಳ್ಸಿದ್ದಾರೆ, ಚೊಚ್ಚಲ್ ಹೆರಿಗೆ, ಬಾಣಂತನ ಹಾಗೆ ಹೀಗೆ ಅಂತ ನೋಡ್ಕೊಳ್ಳೋರು ಯಾರಿದ್ದಾರೆ ಇಲ್ಲಿ? ಅಮ್ಮ ಅದು ನೋಡೋ, ಆ ತರದ್ದೆಲ್ಲ ಮನ್ಸಲ್ಲಿದ್ರೆ ಈಗ್ಲೆ ಕಿತ್ತಾಕ್ಬಿಡು. ನಿನ್ನ ಆರೈಕೆ ಮಾಡೋಕೆ ನನ್ ಕೈಲ್ ಆಗಲ್ಲಮ್ಮ. ನಿಮ್ಮಪ್ಪನ್ ಕಟ್ಕೊಂಡ್ಮೇಲೆ ನೀನೊಂದ್ ಪ್ರಾರಬ್ಧ ನನ್ಗೆ. ನಿನ್ ಹೆತ್ತವಳು ಇದ್ದಿದ್ರೆ ಅವಳು ನೋಡ್ಕೊಂಡಿರೋಳು, ನನಗೆ ಅವ್ ಕರ್ಮ ಇದು, ನಾನೇನ್ ಹೆತ್ತವಳ ನಿನ್ಗೆ? ನಿಮ್ಮಪ್ಪನ್ ಕಟ್ಕೊಂಡಿದ್ದಕ್ಕೆ ನಿನ್ನ ಸಾಕಿ ಸಲಗೋದಕ್ಕೆ ದೊಡ್ಡ ಕಷ್ಟ ಆಗೋಯ್ತು. ಅಲ್ಲ, ನನ್ನ ಏನ್ ಅನ್ಕೊಂಡಿದ್ಯಾ, ನನ್ನೇನ್ ಕೆಲ್ಸ್ತವಳ ಈ ಮನೆಗೆ? ಒಂದ್ಸರಿ ಮಗಳು ಮದ್ವೆ ಮಾಡ್ಕೊಟ್ಮೇಲೆ ಮುಗ್ದೋಯ್ತು, ನಿನ್ನ ತವ್ರ ಮನೆ ಸಂಬಂಧ ಮುಗೀತು ಅಷ್ಟೇ. ಇನ್ನೊಂದ್ ಸಾರಿ ಈ ನೆಪ ಆ ನೆಪ ಅಂತ ಮಾಡ್ಕೊಂಡ್ ಬಂದ್ರೆ ಚೆನ್ನಾಗಿರಲ್ಲ ನೋಡು. ಆದಷ್ಟು ಬೇಗ ಊರ್ಗ ಹೋಗೋದ್ ಕಲ್ತ್ಕೊ ನೀನು.